ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆಗೆ ವಿರೋಧ ಪಕ್ಷಗಳು ಸಿದ್ಧ ಆಗ್ತಾ ಇವೆ. ಈ ಬಾರಿ ಬಿಜೆಪಿಯನ್ನ ಏನಾದರೂ ಮಾಡಿ ಮಣಿಸಲೇಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಯ ವಿರುದ್ಧ ಸೈದ್ಧಾಂತಿಕವಾಗಿ ವಿರೋಧವನ್ನು ಹೊಂದಿರುವ 16 ಪಕ್ಷಗಳ ನಾಯಕರು ಇವತ್ತು ಬಿಹಾರದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯ ಮೂಲಕ ಬಿಜೆಪಿಯ ವಿರುದ್ಧ ಮಹಾಗಠಬಂಧನ್ ಮಾಡಿಕೊಳ್ಳೋದಕ್ಕೆ ಪಕ್ಷಗಳ ನಿರ್ಧಾರ ಮಾಡ್ತಾ ಇದ್ದು, 1977 ಹಾಗೆ ಇಲ್ಲಿ ಆಡಳಿತಾರೂಢ ಪಕ್ಷದ ವಿರುದ್ಧ ವಿಪಕ್ಷಗಳೆಲ್ಲವೂ ಕೂಡ ಒಟ್ಟಾಗಿ ಬರ್ತವ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಆದ್ರೆ ಈ ಸಭೆಗೆ ಸಾಕಷ್ಟು ಬಿಜೆಪಿಯ ವಿರೋಧ ಪಕ್ಷಗಳು ಕೂಡ ಗೈರಾಗಿರೋದು ಸಭೆಯ ಯಶಸ್ಸಿನ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಹಾಗಾದ್ರೆ ಏನಿದು ಬಿಜೆಪಿ ವಿರೋಧಿ ಮಹಾಗಠಬಂಧನ್ನ ಸಭೆ? ಇಷ್ಟಕ್ಕೂ ಇಲ್ಲಿ ಈ ಮಹಾಗಠಬಂಧನ್ ಬೇಕಾಗಿರೋದು ಯಾರಿಗೆ? ಇಷ್ಟು ದಿನಗಳ ಕಾಲ ರಾಷ್ಟ್ರ ರಾಜಕಾರಣದ ಬಗ್ಗೆ ಕಣ್ಣು ಹಾಯಿಸದ ನಿತೀಶ್ ಕುಮಾರ್ ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲಾ ಪಕ್ಷಗಳನ್ನ ಒಂದು ಮಾಡೋದಕ್ಕೆ ಹೊರಟಿರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಗೆಳೆಯರೆ, ಬಿಹಾರದ ಮುಖ್ಯಮಂತ್ರಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಹಾಗೂ ಬಿಹಾರದ ಉಪಮುಖ್ಯಮಂತ್ರಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮುಂದಾಳತ್ವದಲ್ಲಿ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಬಿಜೆಪಿ ಪಕ್ಷದ ವಿರೋಧಿಗಳ ಸಭೆಯೊಂದು ನಡೆದಿದೆ. ಇನ್ನು ಈ ಸಭೆಯ ಪ್ರಮುಖ ಉದ್ದೇಶ ಅಂದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಓಟಕ್ಕೆ ತಡೆಯೊಡ್ಡೋದು ಹಾಗೂ ಬಿಜೆಪಿ ಅಧಿಕಾರಕ್ಕೆ ಬಾರದ ಹಾಗೆ ಪ್ರಬಲ ಅಭ್ಯರ್ಥಿಗಳನ್ನು ಇಳಿಸೋದ್ರ ಮೂಲಕ ಬಿಜೆಪಿಗೆ ಸೋಲಿನ ರುಚಿಯನ್ನು ತೋರಿಸೋದಾಗಿದೆ. ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎನ್ಸಿಪಿ ಮುಖಂಡ ಶರದ್ ಪವಾರ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ಹಾಗೂ ಟಿಎಂಸಿಯ ರಾಷ್ಟ್ರೀಯ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್, ಎಪಿಪಿ ಪಕ್ಷದ ಸಂಸದರಾದ ರಾಘವ್ ಚೆಡ್ಡಾ, ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೂ ಡಿಎಂಕೆ ನಾಯಕ ಎಂಕೆ ಸ್ಟಾಲಿನ್, ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್, ಶಿವಸೇನೆ ಠಾಕ್ರೆ ಬಣದ ನಾಯಕ ಹಾಗೂ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಶಿವಸೇನೆಯ ಸಂಜಯ್ ರಾವತ್, ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ, ಜಾರ್ಖಂಡ್ ಮುಕ್ತಿ ಮೋರ್ಚಾದ ನಾಯಕ ಹೇಮಂತ್ ಸೊರೇನ್, ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ, ಸಿಪಿಐನ ಡಿ ರಾಜಾ, ಪಿಡಿಪಿಯ ಮೆಹಬೂಬಾ ಮುಫ್ತಿ ಈ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರಮುಖರು. ಗೆಳೆಯರೆ, ಈ ಸಭೆ ಬಿಜೆಪಿಯ ಓಟಕ್ಕೆ ತಡೆಯೊಡ್ಡುವ ಒಂದು ಪ್ರಯತ್ನ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ ಹಾಗೂ ಕರ್ನಾಟಕದಲ್ಲಿ ಬಿಜೆಪಿಯ ಓಟಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋದು ಈ ಸಭೆಯ ಮುಖ್ಯ ಉದ್ದೇಶ ಆಗಿದೆ. ಇನ್ನು 2014 ತನ್ನ ಬಲವನ್ನು ಕಳೆದುಕೊಂಡಿರುವಂತಹ ಕಾಂಗ್ರೆಸ್ ಆನಂತರ ನಡೆದ 2019 ಎಲೆಕ್ಷನ್ನಲ್ಲೂ ಕೂಡ ವಿಪಕ್ಷವಾಗಿ ಕೂಡ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 2023 ಕರ್ನಾಟಕದಲ್ಲಿ ಸಿಕ್ಕಿರುವ ಯಶಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಹುಮ್ಮಸ್ಸನ್ನು ತಂದಿದೆ. ಅಲ್ಲದೆ ರಾಹುಲ್ ಗಾಂಧಿ ನಡೆಸಿದ ಭಾರತ್ ಜೋಡೋ ಯಾತ್ರೆ, ಹಿಮಾಚಲ ಪ್ರದೇಶದ ಜಯ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಬೂಸ್ಟರ್ ಡೋಸ್ಗಳಾಗಿ ಕಾಣ್ತಾ ಇವೆ. ಆದರೂ ಕೂಡ ಕಾಂಗ್ರೆಸ್ ಈ ಬಾರಿ ಏಕಾಂಗಿಯಾಗಿ ಬಿಜೆಪಿಯನ್ನು ಎದುರಿಸುವ ಮಟ್ಟದಲ್ಲಿ ಇಲ್ಲ. ಏಕೆಂದರೆ ಬಿಜೆಪಿ 2019 303 ಸ್ಥಾನಗಳನ್ನು ಏಕಾಂಗಿಯಾಗಿ ಪಡ್ಕೊಂಡಿತ್ತು. ಆದರೆ ಇವತ್ತಿಗೂ ಕೂಡ ಪ್ರಧಾನಿ ಮೋದಿಯವರ ವರ್ಚಸ್ಸು ಕಡಿಮೆಯಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಏಕಾಂಗಿಯಾಗಿ ಬಿಜೆಪಿ ಹಾಗೂ ಮೋದಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಪಡ್ಕೊಂಡಿಲ್ಲ. ಈ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನು ಸೋಲಿಸುವ ನಿಟ್ಟಿನಲ್ಲಿ ಮಿತ್ರ ಪಕ್ಷಗಳನ್ನು ಹುಡುಕ್ತಾ ಇತ್ತು. ಸದ್ಯ ಕಾಂಗ್ರೆಸ್ಗೆ ಸಿಪಿಎಂ, ಡಿಎಂಕೆ, ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಪಕ್ಷಗಳು ಜೊತೆಯಲ್ಲಿ ನಿಂತಿವೆ. ಆದರೆ ಇದಿಷ್ಟೇ ಪಕ್ಷಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಹೋದ್ರೆ ಬಿಜೆಪಿಯನ್ನ ಎದುರಿಸೋದು ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಒಂದು ಅದ್ಭುತ ಅವಕಾಶಕ್ಕಾಗಿ ಕಾದು ಕುಳಿತಿತ್ತು. ಆ ಅದ್ಭುತ ಅವಕಾಶವನ್ನ ಈಗ ಕಾಂಗ್ರೆಸ್ನ ಬಾಗಿಲಿಗೆ ತಂದುಕೊಟ್ಟಿರೋದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಗೆಳೆಯರೆ, ಈ ಹಿಂದೆ ಬಿಹಾರದಲ್ಲಿ ಮಹಾಗಠಬಂಧನ ಮಾಡಿಕೊಂಡಿದ್ದಂತಹ ನಿತೀಶ್ ಕುಮಾರ್ ಅವತ್ತು ಆರ್ಜೆಡಿ ಹಾಗೂ ಕಾಂಗ್ರೆಸ್ನ ಜೊತೆ ಚುನಾವಣೆಯನ್ನು ಎದುರಿಸಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ವಿರುದ್ಧ ಕೇಳಿಬಂದ ಆರೋಪಗಳನ್ನೇ ಮುಂದಿಟ್ಕೊಂಡು ನಿತೀಶ್ ಕುಮಾರ್ ಮಹಾಗಠಬಂಧನದಿಂದ ಹೊರಬಂದರು. ಅನಂತರ ಬಿಜೆಪಿಯ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ರು. ಅದಾದ ಕೆಲವು ವರ್ಷಗಳ ಬಳಿಕ ಮತ್ತೆ ನಿತೀಶ್ ಕುಮಾರ್ ಬಿಜೆಪಿಯ ಸಖ್ಯವನ್ನು ತೊರೆದರು. ಅಲ್ಲಿ ಬಿಜೆಪಿ ಜೆಡಿಯು ನಾಯಕರನ್ನ ತನ್ನತ್ತ ಸೆಳಿತಾ ಇದೆ ಅನ್ನೋ ಆರೋಪವನ್ನು ಮಾಡಿದ ನಿತೀಶ್ ಕುಮಾರ್ ಇನ್ನು ಬಿಜೆಪಿಯ ಜೊತೆ ಯಾವುದೇ ಸಖ್ಯ ಅಲ್ಲ ಅಂತ ಹೇಳಿದ್ರು. ಹಾಗಾಗಿ ನಿತೀಶ್ ಕುಮಾರ್ ಮತ್ತೆ ಆರ್ಜೆಡಿಯ ಜೊತೆ ಸೇರಬೇಕಾಗಿ ಬಂತು.
ಆ ಬಳಿಕ ರಚನೆಯಾದ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾದರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಿಹಾರದ ಉಪಮುಖ್ಯಮಂತ್ರಿಯಾದರು. ಇನ್ನು ನಿತೀಶ್ ಕುಮಾರ್ ಈಗಾಗಲೇ ಸಾಕಷ್ಟು ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಅವರ ಜನಪ್ರಿಯತೆ ಹೆಚ್ಚಾಗೋದರ ಬದಲಾಗಿ ಕುಸಿತ ಬರ್ತಾ ಇದೆ. ಇದ್ದಿದ್ದರಲ್ಲಿ ಬಿಹಾರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇರೋ ಕಾರಣ ಮುಂದಿನ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ರಾಜ್ಯದ ಬಗ್ಗೆ ಗಮನ ಹರಿಸೋದರ ಬದಲು ರಾಷ್ಟ್ರದ ಕಡೆ ಗಮನ ಹರಿಸುವ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆ ತಂತ್ರದ ಭಾಗವೇ ಈಗ ಬಿಹಾರದಲ್ಲಿ ನಡೆಯತಾ ಇರುವ 16 ಪಕ್ಷಗಳ ಸಭೆ. ಗೆಳೆಯರೆ 2013 ರಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದಾಗ ನರೇಂದ್ರ ಮೋದಿ ಅವರಿಗೆ ಎದುರಾಗಿ ನಿಲ್ಲುವಂತಹ ನಾಯಕ ಯಾರಾದರೂ ಇದ್ರೆ ಅದು ನಿತೀಶ್ ಕುಮಾರ್ ಅನ್ನೋ ಮಾತಿತ್ತು. ಆದರೆ ನಿತೀಶ್ ಕುಮಾರ್ ಲೋಕಸಭಾ ಚುನಾವಣೆ ಕಡೆಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಲಿಲ್ಲ. ಆದರೆ 2019 ರ ಹೊತ್ತಿಗೆ ಕಾಲ ಮತ್ತೆ ಬದಲಾಗಿತ್ತು. ನಿತೀಶ್ ಕುಮಾರ್ ಅವತ್ತಿಗೆ ಬಿಜೆಪಿಯ ಜೊತೆಯಲ್ಲಿದ್ದರು. ಹೀಗಾಗಿ ಅಲ್ಲೂ ಕೂಡ ನಿತೀಶ್ ಕುಮಾರ್ ಮೋದಿ ಅವರ ವಿರುದ್ಧ ನಿಲ್ಲಲಿಲ್ಲ. ಆದರೆ ಈಗ ನಿತೀಶ್ ಕುಮಾರ್ಗೆ ಪ್ರಧಾನಿಯಾಗುವ ಹಂಬಲ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ನಿತೀಶ್ ಕುಮಾರ್ ಮಹಾಗಠಬಂಧನ ರಚಿಸಿ ಎಲ್ಲಾ ಪಕ್ಷಗಳಿಗೂ ಒಪ್ಪಿಗೆಯಾಗುವಂತಹ ನಾಯಕನನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡೋದು ಹಾಗೂ ಮಹಾಗಠಬಂಧನಿಗೆ ಸೇರುವ ಪಕ್ಷಗಳಿರುವಂತಹ ರಾಜ್ಯಗಳಲ್ಲಿ ಎಲ್ಲಾ ಪಕ್ಷಗಳು ಸೇರಿ ಒಂದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ತಂತ್ರವನ್ನ ಮುಂದಿಡೋದರ ಮೂಲಕ ತಾನು ಪ್ರಧಾನಿ ರೇಸ್ನಲ್ಲಿ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿಯನ್ನ ಎಲ್ಲಾ ಪಕ್ಷಗಳು ಕೂಡ ಒಪ್ಪೋದಿಲ್ಲ. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ವ್ಯಾಪ್ತಿ ಕೂಡ ತುಂಬಾನೇ ಚಿಕ್ಕದಿದೆ. ಅರವಿಂದ್ ಕೇಜ್ರಿವಾಲ್ ದೆಹಲಿ, ಪಂಜಾಬ್ ಹಾಗೂ ಹರಿಯಾಣಗಳಿಗೆ ಸೀಮಿತ ಆಗಿದ್ದಾರೆ. ಇನ್ನು ಅಖಿಲೇಶ್ ಯಾದವ್ಗೆ ಎಲ್ಲಾ ಪಕ್ಷಗಳನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಸದ್ಯಕ್ಕೆ ಕಾಣ್ತಾ ಇಲ್ಲ. ಹೀಗಾಗಿ 16 ಪಕ್ಷಗಳನ್ನ ಮುನ್ನಡೆಸಬಲ್ಲ ಕಾಂಗ್ರೆಸ್ ಏತರ ನಾಯಕ ಯಾರಾದರೂ ಇದ್ರೆ ಅದು ನಿತೀಶ್ ಕುಮಾರ್ ಅನ್ನೋದು ರಾಜಕೀಯ ವಲಯದಲ್ಲಿನ ಅಭಿಪ್ರಾಯ. ಹೀಗಾಗಿ ನಿತೀಶ್ ಕುಮಾರ್ ಈ ಒಂದು ಒಕ್ಕೂಟವನ್ನು ರಚನೆ ಮಾಡೋದರ ಮೂಲಕ ಮುಂದಿನ ಬಾರಿ ಮಹಾಗಠಬಂಧನ ಏನಾದರೂ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡ್ರೆ ಪ್ರಧಾನಮಂತ್ರಿ ಕುರ್ಚಿಯ ಮೇಲೆ ಟವಲ್ ಹಾಸೋದಕ್ಕೆ ಕಾಯ್ತಾ ಕೂತಿದ್ದಾರೆ. ಅಲ್ಲ, ಇಲ್ಲಿ 16 ಪಕ್ಷಗಳು ಮನಸ್ಸು ಮಾಡಿದ್ರೆ ಬಿಜೆಪಿಯನ್ನು ಸೋಲಿಸಬಹುದಾ? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈಗ ಉತ್ತರ ಪ್ರದೇಶದ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈಗ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಅವರ ನಂತರ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರೋದು ಬಿಎಸ್ಪಿ, ಅದರ ನಾಯಕಿ ಮಾಯಾವತಿ. ಮಾಯಾವತಿ ಅವರಿಗೆ ಈಗ ಪಾಟ್ನಾದಲ್ಲಿ ನಡೆಯುತ್ತಾ ಇರುವಂತಹ ಪ್ರತಿಪಕ್ಷಗಳ ಸಭೆಗೆ ಆಹ್ವಾನವೇ ಇಲ್ಲ. ಹೀಗಿರುವಾಗ ನಾಳೆ ಮಾಯಾವತಿ ಕಾಂಗ್ರೆಸ್ ಅಥವಾ ಎಸ್ಪಿಯನ್ನ ಬೆಂಬಲಿಸ್ತಾರಾ? ಇನ್ನು ತಮಿಳುನಾಡು, ಈಗಾಗಲೇ ತಮಿಳುನಾಡಿನ ಪ್ರಮುಖ ಪ್ರತಿಪಕ್ಷವಾಗಿರುವ ಎಐಎಡಿಎಂಕೆ ಬಿಜೆಪಿಯ ಜೊತೆಯಲ್ಲಿ ನಿಂತಿದೆ. ಹೀಗಾಗಿ ಡಿಎಂಕೆ ಕಾಂಗ್ರೆಸ್ ಒಕ್ಕೂಟಗಳು ಎಷ್ಟೇ ಪ್ರಬಲವಾಗಿದ್ರು ಕೂಡ ಅಲ್ಲಿ ಒಂದಷ್ಟು ಪ್ರತಿರೋಧವನ್ನ ಎದುರಿಸಲೇಬೇಕಾಗುತ್ತೆ. ಇನ್ನು ಕರ್ನಾಟಕ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಅಭೂತಪೂರ್ವ ಗೆಲುವನ್ನ ದಾಖಲಿಸಿರುವ ಕಾರಣ ರಾಜ್ಯದಲ್ಲಿನ ಮತ್ತೊಂದು ಜಾತ್ಯತೀತ ಪಕ್ಷವಾದ ಜೆಡಿಎಸ್ ಅನ್ನ ಕಡೆಗಣನೆ ಮಾಡ್ತಾ ಇದೆ. ಆದರೆ ಜೆಡಿಎಸ್ ಮೈಸೂರು ಕರ್ನಾಟಕ ಭಾಗದಲ್ಲಿ ಈಗಲೂ ಕೂಡ ಬಲಿಷ್ಠವಾಗಿ ಉಳ್ಕೊಂಡಿದೆ. ಇಲ್ಲಿ ಈ ಬಾರಿಯ ಎಲೆಕ್ಷನ್ ಅಲ್ಲಿ ಮೈಸೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ನ ಮತಗಳನ್ನ ಬಿಜೆಪಿ ಒಂದಷ್ಟು ಪ್ರಮಾಣದಲ್ಲಿ ಕಿತ್ತುಕೊಂಡ ಕಾರಣ ಜೆಡಿಎಸ್ನ ಶಕ್ತಿ ಮೈಸೂರು ಕರ್ನಾಟಕದಲ್ಲಿ ಕುಂಠಿತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಅನ್ನ ಈಗ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಜೆಡಿಎಸ್ ಹಾಗೂ ಬಿಜೆಪಿಯ ನಡುವೆ ಒಪ್ಪಂದಗಳು ಏರ್ಪಟ್ಟರೆ ಆಗ ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಗೆಲುವು ಕಷ್ಟ ಆಗಬಹುದು. ಇನ್ನು ಆಂಧ್ರಪ್ರದೇಶದ ಎರಡು ಪ್ರಮುಖ ರೀಜನಲ್ ಪಾರ್ಟಿಗಳು ಕೂಡ ಈ ಬಾರಿಯ ಬಿಹಾರದ ಸಭೆಯಲ್ಲಿ ಭಾಗವಹಿಸಿಲ್ಲ. ವೈಎಸ್ಆರ್ ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿ ಹಾಗೂ ಟಿಡಿಪಿಯ ಚಂದ್ರಬಾಬು ನಾಯ್ಡು ಈ ಸಭೆಯಿಂದ ಅಂತರವನ್ನು ಕೈಕೊಂಡಿದ್ದಾರೆ. ಈಗಾಗಲೇ ಚಂದ್ರಬಾಬು ನಾಯ್ಡು ಬಿಜೆಪಿಯ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಟಿಡಿಪಿ ಕಾಂಗ್ರೆಸ್ ಹಾಗೂ ಮಹಾಗಠಬಂಧನ್ ಜೊತೆ ಬರೋದು ಸ್ವಲ್ಪ ಅನುಮಾನ. ಇನ್ನು ವೈಎಸ್ಆರ್ ಕಾಂಗ್ರೆಸ್ ತನ್ನದೇ ಬಲದ ಮೇಲೆ ಆಂಧ್ರದಲ್ಲಿ ಈ ಬಾರಿ ಸ್ಪರ್ಧೆ ಮಾಡಲಿದ್ದು ಅವರಿಗೆ ಯಾವ ಮಹಾಗಠಬಂಧನ ಅಗತ್ಯ ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಆಂಧ್ರಪ್ರದೇಶದ 25 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯ ತಂತ್ರವನ್ನು ಹೆಣೆಯುತ್ತೆ ಅನ್ನೋದು ತುಂಬಾ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ತೆಲಂಗಾಣ, ತೆಲಂಗಾಣದಲ್ಲಿ ಅಧಿಕಾರದಲ್ಲಿರುವ ಬಿಆರ್ಎಸ್ ಅಂದ್ರೆ ಭಾರತ್ ರಾಷ್ಟ್ರ ಸಮಿತಿ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ಬರ ವಿರುದ್ಧವೂ ಹೋರಾಡುವ ಮನಸ್ಥಿತಿಯನ್ನು ಹೊಂದಿದೆ. ಈಗಾಗಲೇ ಚಂದ್ರಶೇಖರ್ ರಾವ್ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದ್ದು ಕರ್ನಾಟಕದಲ್ಲಾದ ಮತ ಧ್ರುವೀಕರಣದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ವಿರುದ್ಧವೇ ಹೆಚ್ಚು ಗುಡುಕ್ತಾ ಇದ್ದಾರೆ. ಈ ಮೂಲಕ ಅವರು
ಕಾಂಗ್ರೆಸ್ ವಿರುದ್ಧದ ರಾಜಕಾರಣವನ್ನ ಶುರು ಮಾಡಿದ್ದಾರೆ. ಇನ್ನು ದಕ್ಷಿಣದಲ್ಲಿ ಉಳಿಯುವ ಮತ್ತೊಂದು ರಾಜ್ಯ ಅಂದ್ರೆ ಕೇರಳ. ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ ಸಿಪಿಎಂ ಗಳು ಪರಸ್ಪರ ಎದುರಾಳಿಗಳು. ಆದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತವೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಕೇರಳದಲ್ಲಿ ಮಾತ್ರ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಒಂದಷ್ಟು ಲಾಭ ಸಿಗಬಹುದು. ಇನ್ನು ಮಹಾರಾಷ್ಟ್ರ. ಮಹಾರಾಷ್ಟ್ರದ ವಿಚಾರದಲ್ಲಿ ಈಗಾಗಲೇ ಶಿವಸೇನೆ ಒಡೆದು ಚೂರಾಗಿದೆ. ಬಿಜೆಪಿ ಹಾಗೂ ಶಿಂದೆ ಬಣ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಲಿವೆ. ಇದರ ಜೊತೆಗೆ ಮಹಾರಾಷ್ಟ್ರದ ಸ್ಥಳೀಯ ಪಕ್ಷಗಳಲ್ಲಿ ಒಂದಷ್ಟು ಬಿಜೆಪಿಯ ಜೊತೆಗಿವೆ. ಈ ಕಾರಣದಿಂದ ಮಹಾರಾಷ್ಟ್ರದಲ್ಲಿ ನೇರ ಹಣಾಹಣಿ ನಡೆಯಲಿದೆ. ಇನ್ನು ಒರಿಸ್ಸಾ. ಒರಿಸ್ಸಾದ ಬಿಜು ಜನತಾ ದಳದ ಮುಖ್ಯಸ್ಥರಾದ ನವೀನ್ ಪಟ್ನಾಯಕ್ ಕೂಡ ಪಾಟ್ನಾದಲ್ಲಿ ನಡೀತಾ ಇರುವಂತಹ ಪ್ರಮುಖ ಪ್ರತಿಪಕ್ಷ ನಾಯಕರ ಸಭೆಯಲ್ಲಿ ಭಾಗವಹಿಸಿಲ್ಲ. ಇಲ್ಲಿ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ನವೀನ್ ಪಟ್ನಾಯಕ್ ಅವರ ಬಿಜೆಡಿಯನ್ನ ಬಿಜೆಪಿಯ ಜೊತೆಯಲ್ಲಿರುವಂತಹ ಪಕ್ಷ ಅಂತ ಹೇಳಿ ಕರೆದಿರೋದು ಮುಂದೆ ಕೂಡ ನವೀನ್ ಪಟ್ನಾಯಕ್ ಈ ಮಹಾಗಠಬಂಧನ್ಗೆ ಹೋಗೋದನ್ನ ತಪ್ಪಿಸ್ತಾ ಇದೆ. ಇನ್ನು ಈಶಾನ್ಯ ರಾಜ್ಯಗಳು. ಈಶಾನ್ಯ ರಾಜ್ಯಗಳು ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಆ ಪಕ್ಷದ ಜೊತೆ ಹೋಗೋದನ್ನ ರೂಢಿಸಿಕೊಂಡಿವೆ. ಇನ್ನು ಉಳಿಯುವಂಥದ್ದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಲೋಕಸಭೆ ಚುನಾವಣೆ ಅಂತ ಬಂದಾಗ ಬಿಜೆಪಿ ಈ ಎರಡೂ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಹೀಗಾಗಿ ಇಲ್ಲೂ ಕೂಡ ಮಹಾಗಠಬಂಧನ್ ಈ ಬಾರಿ ವರ್ಕ್ ಆಗುತ್ತೆ ಅನ್ನೋದು ಸಾಕಷ್ಟು ಜನರ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಪಾಟ್ನಾದಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆ ಯಾರಿಗೆ ಹೆಚ್ಚು ಅನುಕೂಲ ಆಗಬಹುದು? ಇದನ್ನು ಗಮನಿಸಿದಾಗ ಬಿಹಾರದಲ್ಲಿ ಈ ಒಂದು ಮಹಾಗಠಬಂಧನ್ ಯಶಸ್ವಿಯಾಗುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಹಿಂದೆ ಇದೇ ರೀತಿಯ ಮಹಾಗಠಬಂಧನನ್ನು ಮಾಡಿಕೊಂಡಿದ್ದಂತಹ ನಿತೀಶ್ ಕುಮಾರ್ರ ಜೆಡಿಯು, ಲಾಲೂ ಪ್ರಸಾದ್ ಯಾದವ್ರ ಆರ್ಜೆಡಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡೋದರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಹೀಗಾಗಿ ಈ ಬಾರಿಯ ಲೋಕಸಭೆಯಲ್ಲಿ ಬಿಹಾರದಲ್ಲಿ ಬಿಜೆಪಿಗೆ ಒಂದಷ್ಟು ಸ್ಥಾನಗಳ ನಷ್ಟ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರ ಜೊತೆಗೂಡಿ ಹೋಗೋದಕ್ಕೆ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ಸಿದ್ಧ ಇಲ್ಲ. ಇನ್ನು ಕಾಂಗ್ರೆಸ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯಲ್ಲಿ ಗೆದ್ದ ನಂತರ ತನ್ನ ವರಸೆಯನ್ನು ಬದಲಾಯಿಸಿಕೊಂಡಿದೆ. ಅಲ್ಲದೆ ಕರ್ನಾಟಕದಲ್ಲಾದಂತೆ ಮತ ಧ್ರುವೀಕರಣ ಆದರೆ ತಾನು ಇನ್ನಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಇನ್ನು ಕಮ್ಯುನಿಸ್ಟರ್ಗೆ ಪಶ್ಚಿಮ ಬಂಗಾಳ ಅನ್ನೋದು ಅಸ್ತಿತ್ವದ ಪ್ರಶ್ನೆ. ಅಲ್ಲಿ ಅವರು ಸ್ಪರ್ಧೆ ಮಾಡಲೇ ಇಲ್ಲ ಅಂತ ಅಂದರೆ ಅವರ ಅಸ್ತಿತ್ವವೇ ಇಲ್ಲದಂತಾಗುತ್ತೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಬಹುದು. ಇನ್ನು ಅರವಿಂದ್ ಕೇಜ್ರಿವಾಲ್. ಕೇಜ್ರಿವಾಲ್ ದೆಹಲಿ, ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅಲ್ಲದೆ ಅವಕಾಶ ಸಿಕ್ಕರೆ ತಾನು ಕೂಡ ಪ್ರಧಾನಿಯಾಗುವ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಹೀಗಾಗಿ ನಿತೀಶ್ ಕುಮಾರ್ ಅವರಿಗೆ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಹಾಗೂ ರಾಹುಲ್ ಗಾಂಧಿ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೋ ಈಗ ಪಾಟ್ನಾದಲ್ಲಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಹಾಗೂ ತೃಣಮೂಲ ಕಾಂಗ್ರೆಸ್ಗಳು ಒಟ್ಟಾಗಿ ಸೇರಿದ್ರೂ ಕೂಡ ಲೋಕಸಭಾ ಚುನಾವಣೆ ಹೊತ್ತಿಗೆ ಮಹಾಗಠಬಂಧನ್ನಲ್ಲಿ ಆಗುವಂತಹ ಸಣ್ಣ ಬದಲಾವಣೆಗಳು ಕೂಡ ಈ ಪಕ್ಷಗಳ ನಡುವೆ ಬಿರುಕು ಮೂಡೋದಕ್ಕೆ ಕಾರಣ ಆಗಬಹುದು. ಒಟ್ಟಿನಲ್ಲಿ ಸಾಲು ಸಾಲು ಸಮಸ್ಯೆಗಳು ಇದ್ರೂ ಕೂಡ ಈ ಬಾರಿ ಏನಾದರೂ ಮಾಡಿ ಬಿಜೆಪಿಯನ್ನ ಮಟ್ಟ ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ದೊಡ್ಡ ಪ್ರಯತ್ನವೊಂದಕ್ಕೆ ಕೈ ಹಾಕಿದ್ದಾರೆ. ಇದು 1977ರಲ್ಲಿ ಭಾರತದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದ ಇಂದಿರಾ ಗಾಂಧಿಯವರ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ರವರು ಆರಂಭಿಸಿದ ಜನತಾ ಪಕ್ಷದ ಕಲ್ಪನೆಯನ್ನ ಈಗ ಕಟ್ಟಿಕೊಡ್ತಾ ಇದೆ. ಆದರೆ ಅವತ್ತು ಜಯಪ್ರಕಾಶ್ ನಾರಾಯಣ್ ಅನ್ನೋ ಮಹಾನಾಯಕ ದೇಶದ ಇನ್ನಿತರೆ ರಾಜಕೀಯ ನಾಯಕರನ್ನ ಹಾಗೂ ಪಕ್ಷಗಳನ್ನು ಒಂದುಗೂಡಿಸೋದ್ರಲ್ಲಿ ಯಶಸ್ವಿಯಾಗಿದ್ರು. ಜಯಪ್ರಕಾಶ್ ನಾರಾಯಣ್ ಅವರಿಗೆ ತಮ್ಮದೇ ಆದ ವರ್ಚಸ್ಸು ಹಾಗೂ ಗೌರವಗಳು ಇದ್ದ ಕಾರಣ ಉಳಿದ ಪಕ್ಷದ ನಾಯಕರು ಅವರ ಮಾತನ್ನ ಕೇಳಿದ್ರು. ಆದರೆ ನಿತೀಶ್ ಕುಮಾರ್ ಇದೇ ರೀತಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಸದ್ಯ ಬಿಹಾರದಲ್ಲಿ ನಡೆಯುತ್ತಿರುವಂತಹ ಸಭೆಯನ್ನ ಬಿಜೆಪಿ ಕೇವಲ ಫೋಟೋ ಪೋಸ್ಗಾಗಿ ನಡೀತಿರುವ ಸಭೆ ಅಂತ ಟೀಕಿಸ್ತಾ ಇದೆ. ಇಲ್ಲಿ ಬಿಜೆಪಿಗೂ ಕೂಡ ಈ ಮಹಾಗಠಬಂಧನ್ ಬಗ್ಗೆ ಸಣ್ಣದೊಂದು ಭಯ ಶುರುವಾಗಿದೆ. ಯಾಕೆಂದ್ರೆ ಈ ಬಾರಿಯ ಚುನಾವಣೆ ಬಿಜೆಪಿಗೆ ಅತ್ಯಂತ ಮಹತ್ವದ್ದಾಗಿದ್ದು ಈಗಾಗಲೇ ಬಿಜೆಪಿ ತನ್ನ ಮಿತ್ರರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತನ್ನ ವಿರೋಧ ಪಕ್ಷಗಳು ಒಂದಾದರೆ ಅದು ಬಿಜೆಪಿಗೂ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಂತ ಅನಿಸದೇ ಇರೋದಿಲ್ಲ.
ಇನ್ನು ಬಿಹಾರದ ಪಾಟ್ನಾದಲ್ಲಿ ನಡೆದ ಪ್ರತಿಪಕ್ಷಗಳ ಸಭೆ ಸಣ್ಣ ಬಿಕ್ಕಟ್ಟಿನೊಂದಿಗೆ ಅಂತ್ಯ ಆಗಿದೆ. ಕಾಂಗ್ರೆಸ್ ಹೊಂದಿಕೊಂಡು ಹೋಗುವ ಮನಸ್ಸು ಮಾಡ್ತಾ ಇಲ್ಲ ಅಂತ ಆಪ್ನ ನಾಯಕ ಹಾಗೂ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ದೆಹಲಿಯ ವಿಚಾರವಾಗಿ ಕಾಂಗ್ರೆಸ್ ದೆಹಲಿ ಸರ್ಕಾರಕ್ಕೆ ಬೆಂಬಲವನ್ನು ನೀಡದೆ ಹೋದರೆ ಮುಂದೆ ನಡೆಯುವ ಪ್ರತಿಪಕ್ಷಗಳ ಸಭೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರತಿಪಕ್ಷಗಳ ಸಭೆಯನ್ನು ಆಯೋಜಿಸಿದ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಬಿಜೆಪಿಯ ವಿರುದ್ಧ ಹೋರಾಟ ನಡೆಸೋದಕ್ಕೆ 15 ಪಕ್ಷಗಳು ಒಮ್ಮತಕ್ಕೆ ಬಂದಿದ್ದು ಮುಂದಿನ ಲೋಕಸಭಾ ಚುನಾವಣೆಯನ್ನು ಈ 15 ಪಕ್ಷಗಳು ಒಟ್ಟಾಗಿ ಎದುರಿಸೋದಕ್ಕೆ ಸಿದ್ಧವಾಗಿವೆ ಅಂತ ಹೇಳಿದ್ದಾರೆ. ಮುಂದಿನ ಹಂತದ ಸಭೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ಜುಲೈ 12ರಂದು ನಡೆಯಲಿದೆ ಅನ್ನೋ ವಿಚಾರವನ್ನು ಕೂಡ ನಿತೀಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಾವೆಲ್ಲ ಜೊತೆ ಸೇರಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 100ಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲದೇ ಇರೋ ಹಾಗೆ ನೋಡ್ಕೋತೀವಿ ಅನ್ನೋ ಮಾತುಗಳನ್ನು ಕೂಡ ನಿತೀಶ್ ಕುಮಾರ್ ಹೇಳಿದ್ದಾರೆ. ಸೊ ಗೆಳೆಯರೆ, ಬಿಜೆಪಿಯ ವಿರುದ್ಧ ಶುರುವಾಗಿರುವ ಈ ಮಹಾಘಟಬಂಧನ್ ಯಶಸ್ವಿಯಾಗುತ್ತಾ ಅಥವಾ ಈ ಮಹಾಘಟಬಂಧನನ್ನ ಮೀರಿದ ಒಕ್ಕೂಟವನ್ನು ಬಿಜೆಪಿ ಸಿದ್ಧ ಮಾಡಿಕೊಳ್ಳುತ್ತಾ? ಪ್ರತಿಪಕ್ಷಗಳ ಈ ಒಗ್ಗಟ್ಟು 2024ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮುಳುವಾಗುತ್ತಾ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ ಬಿಹಾರದಲ್ಲಿ ನಡೀತಾ ಇರುವ ಪ್ರತಿಪಕ್ಷಗಳ ಸಭೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.